ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದಂತ ಗೊತ್ತಾಗ್ತಾ ಇಲ್ಲ. ಇದು ಸುಮಾರು ಒಂದು 25ನೇದು ಇರ್ಬೋದು ನಾನು ಇಂಡಸ್ಟ್ರಿಗೆ ಬಂದಮೇಲೆ ಈ ಹೋರಾಟ. ಪ್ರತಿ ಸತಿ ಕಾವೇರಿ ಸಮಸ್ಯೆ ಬಂದಾಗ ಇದೇ ಥರ ಸೇರ್ತೀವಿ, ಇದೇ ಥರ ಮಾತಾಡ್ತಿರ್ತೀವಿ. ಪರಿಹಾರನೇ ಆಗದಿರೋ ಸಮಸ್ಯೆನೂ ಇದೆ ಅಂದರೆ ಇದೊಂದೇ ಇರ್ಬೋದು. ನಾವೆಲ್ಲ ಸ್ವಲ್ಪ ವಿಚಾರವಂತರಾಗಬೇಕು. ಸ್ವಲ್ಪ ವಿಚಾರ ಮಾಡಿದ್ರೆ ಅರ್ಥ ಆಗ್ಬಿಡ್ತಿದ್ರು ಹಿಂದಿನ ರಹಸ್ಯ ಏನು ಅಂತ. ಆ್ಯಕ್ಚುಲಿ ನನಗೆ ಯಾವಾಗ ಅನ್ಸೋದು ಏನಂದರೆ ಅವರು ಹೋರಾಟ ಮಾಡಬೇಕು ತಮಿಳ್ನಾಡಲ್ಲಿ ನಮಗೆ ನೀರು ಬಿಡಿ ಅಂತ, ಬಟ್ ನಾವು ಬಿಡಬೇಡಿ ಅಂತ ಹೋರಾಟ ಮಾಡ್ತಿರೋದು ಭಾಳ ಆಶ್ಚರ್ಯ ಅನ್ನಿಸ್ತಾ ಇದೆ. ಓಕೆ, ಆ ದೇವರೆಲ್ಲರಿಗೂ ಒಂದು ವೈಚಾರಿಕತೆ ಕೊಡಲಿ, ಬುದ್ಧಿವಂತರಾಗೋಣ, ನಮ್ಮ ಸಮಸ್ಯೆ ನಾವೇ ಪರಿಹಾರ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯ ಅರ್ಜೆಂಟಾಗಿ ಹೋಗ್ಬೇಕಂತ ಸಾಹೇಬರು ಅದಕ್ಕೆ ಹೊರಟಿದ್ದಾರೆ.